ಇನ್ನು ಚಿತ್ರದ ನಾಯಕಿ ಬಿಂದು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮೊದಲ ಅನುಭವ ಹೆಂಗಿತ್ತು ಸ್ಕ್ರೀನ್ ಶೇರ್ ಮಾಡಿದಾಗ ಅಂತ? ಓಕೆ, ಮೊದಲನೇ ಅನುಭವ ಬಿಕಾಸ್ ವೆರಿ ಡಿಫ್ರೆಂಟ್ ಆಗಿತ್ತು. ನಾನು ಮೊದಲನೇ ಸಲ ಅಭಿನಯ ಮಾಡ್ತಿರೋದು ಏನೋ ಕ್ಯಾಮ್ರಾ ಮುಂದೆ, ಬಟ್ ನಂಗೆ ಭಯ ಅಂತ ಏನೂ ಇರಲಿಲ್ಲ, ನಾನು ಕಾನ್ಫಿಡೆಂಟ್ ಆಗಿದ್ದೆ. ಆದರೆ ತುಂಬ ವರ್ಕ್ಶಾಪ್ ಮಾಡಿದ್ದೆ. ಹೋಗೋಕ್ಕೂ ಮುಂಚೆನೇ ಆಲ್ಮೋಸ್ಟ್ 1.5-2 months ವರ್ಕ್ಶಾಪ್ ಇತ್ತು. ಆವಾಗ ಚೆನ್ನಾಗಿ ಕಲ್ತಿದ್ದೆ ಕೂಡ ಹೇಗೆ ಪಾತ್ರ ಹಾಗಂತ ಹೇಳಿಬಿಟ್ಟು. ಅಲ್ಲಿ ಮಾಡಿರೋದನ್ನೇ ಯಾವುದು ಅಂದರೆ ಕಾಪಿ ಪೇಸ್ಟ್ ಮಾಡಿಲ್ಲ. ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತಲ್ಲ, ಕ್ಯಾರೆಕ್ಟರ್ಗೆ ಹೋಗಿದ ತಕ್ಷಣ ಒಂದು ಅಲ್ಲಿರೋ ಮಲೆನಾಡು ಬಟ್ಟೆಗಳು ಮತ್ತು ಸರೌಂಡ್ ಇದು ಎನ್ವೈರನ್ಮೆಂಟ್ ನೋಡಿದಾಗೇ ನಮಗೆ ಸ್ವತಃ ಹಾಗೆ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಸೊ ಆ ಥರ ಮಾಡಿದ್ದೀವಿ ಗೊತ್ತಿಲ್ಲ. ಕೆರೆಬೇಟೆ ಮಾಡಿದ್ರಾ, ಮೀನು ಹಿಡಿಯಕ್ಕೆ ಹೋಗಿದ್ರಾ? ಆ್ಯಕ್ಚುಲಿ ಹುಡುಗಿರು ಕೂಣಿ ಮುಟ್ಟಂಗಿಲ್ಲ ಅಂತ ಹೇಳ್ತಾರೆ ಅವ್ರ ಕಡೆ, ನನಗೂ ಗೊತ್ತಿಲ್ಲ, ಬಟ್ ನಾನು ನೋಡಿದ್ದೀನಿ ಅವ್ರು ಮಾಡೋದನ್ನ. ಮೀನು ಹಿಡ್ದಿದ್ದೀರ? ಹಾಂ, ಮೀನು ಇದರಲ್ಲಿ ಭಯ. ನಾನ್ ವೆಜ್ಜು ಇವತ್ತು ಏನಿಲ್ಲ ಸರ್, ಏನಿಲ್ಲ, ನಾನು ಮೀನು ಹಿಡಿಸ್ಲಿ ಅಂತ. ರಾತ್ರಿ ಎಲ್ಲ ಆ್ಯಕ್ಚುಲಿ ನಮ್ಮಲ್ಲಿ ಏನು ಗೊತ್ತಾ, ನಾವು ಮಾಡಿರೋದೆಲ್ಲ ಬ್ಯಾಕ್ ವಾಟ್ರು. ಬ್ಯಾಕ್ ವಾಟ್ರು ಅಂತಂದ್ರೆ ನಮ್ಮ ಹುಡುಗರುಗಳಿಗೆ ಯಾರಿಗಾದ್ರೂ ಹೇಳಿದರೆ ಬಲೆ ಹಾಕಿ ಅದೃಷ್ಟ ಚೆನ್ನಾಗಿದ್ರೆ ಮೀನು ಬಿದ್ದುಬಿಟ್ಟಿರೋದು ಶೂಟಿಂಗ್ ಸ್ಪಾಟ್. ಯಾಕೆಂದರೆ ನಮ್ಗೆ ಹೋದರೆ ಸಿಟಿ ಹತ್ತಿರ ಅಂದರೆ ಸಾಗರ, ಇಲ್ಲಿ ಫಸ್ಟ್ ಶೆಡ್ಯೂಲ್ ಮಾಡಿದ್ದು ಸಿಗಂದೂರಿಂದ ಒಳಗಡೆಗೆ ಇಂಟೀರಿಯರ್ ನಾವು. ಅದು ಹೇಗೆ ಅಂತಂದರೆ ನಿಮಗೆ ನೀವು ಭಟ್ಕಳ ಘಾಟು ಮತ್ತು ಆ ಘಾಟ್ ಸೆಕ್ಷನಲ್ಲಿ ಎಲ್ಲರೂ ಲಿಟ್ರಲಿ ಒಂದು ಪೀಸ್ ಸಿಕ್ಕಿದ್ರೆ ಕಿತ್ಕೊಂಡು ತಿನ್ಬೋಣ ಅನ್ನೋ ರೇಂಜಿಗೆ ಆಗಿದ್ವಿ. ಅಲ್ಲಿ ಒಂದು ಅಂಗಡಿ ಸಹ ಇಲ್ಲ, ಎಲ್ಲೂ ಹೋಗಿ ಆಚೆ ತಿನ್ನೋಣ ಅಂತ ಹೇಳಿಬಿಟ್ಟು ಅಷ್ಟು ಕ್ರೇವಿಂಗ್ಸ್ ಆಗ್ಬಿಟ್ಟು. ಇಲ್ಲೆಲ್ಲ ಮನೇಲೆಲ್ಲ ದಿನ ವಾರ ತಿಂದು ತಿಂದು ರೂಢಿ ಇದ್ದಿ, ಆಮೇಲೆ ಅಲ್ಲೋಗಿ ಏನೂ ಇರ್ತಲಿಲ್ಲ. ಕೇಳ್ತಾ ಇದ್ದೆ ಇನ್ಫ್ಯಾಕ್ಟ್ ಇವರು ವೆಜಿಟೇರಿಯನ್ ಅಲ್ವಾ, ವೆಜಿಟೇರಿಯನ್ ಪ್ರೊಡಕ್ಷನ್ಸು, ಆಚೆ ತಿನ್ಬೇಕಾಯ್ತು. ಹಂಗೂ ಒಂದು ಸೀನಲ್ಲಿ ಮೀನ್ ಇತ್ತು, ಅಲ್ಲೇ ಸ್ಯಾಟಿಸ್ಫೈ ಮಾಡ್ಕೊಂಡೆ. ಸರಿ, ಇನ್ನೊಂದು ವಿಚಾರ, ಸಿನಿಮಾದಲ್ಲಿ ನಿಮ್ಮ ಪಾತ್ರವನ್ನು ಜಾಸ್ತಿ ರಿವೀಲ್ ಮಾಡಿಲ್ಲ ಇಲ್ಲಿ. ಸೊ ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ? ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು, ಏನು ಮಾಡ್ತೀರಾ ಅಂತ? ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಬಂದು ಮೀನಾ ಅಂತ. ಸೊ ಮೀನಾ ಬಂದು ಒಂದು ಕೆರೆಬೇಟೆಗೆ ಅದೂ ರಿಲೇಟೆಡ್. ಸೊ ಮೀನಾ ಬಂದು ಒಂದು ಕ್ಯಾರೆಕ್ಟರ್ ವೆರಿನ್ ಏನು ಕೆರೆಬೇಟೆ ಇದೆ, ನಾನು ಆಡಲ್ಲ ಅದನ್ನು, ಬಟ್ ಒಂದು ಪಕ್ಕ ಮಲೆನಾಡು ಹುಡುಗಿ ಹೇಗಿರ್ತಾಳೆ, ಮನೇಲೆಲ್ಲ ಬಬ್ಲಿ ಬಬ್ಲಿ ಆಗಿದ್ದೀನಿ, ಮತ್ತು ಅಟ್ ದ ಸೇಮ್ ಟೈಮ್ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ನಾನು. ಅದೇ ಏನು ಮಾಡಕ್ಕೆ ಹೊರಟಿದ್ದೀರಾ ಸಿನಿಮಾದಲ್ಲಿ? ಅದನ್ನು ಹೇಳಿದ್ರೆ ನಂಗೆ ಇಲ್ಲೇ ಹೊಡಿತಾರೆ. ಸೊ ಓವರ್ಆಲ್ ಸಿನಿಮಾ ಆ್ಯಕ್ಚುಲಿ ನೀವು ಸಿನಿಮಾ ನೋಡಾದ್ಮೇಲೆ ಪೋಸ್ಟರ್ ನೋಡಿದ್ವಿ, ಮೀನ್ ಕಟ್ ಮಾಡ್ತಾ ಇದ್ರೆ ರಾ ಆಗಿರುತ್ತೆ ಕಂಪ್ಲೀಟ್ಲಿ. ಎಲ್ಲೂ ಒಂಥರ ಏನೋ ಗ್ಲ್ಯಾಮರಸ್ ಆಗಿ ಅಥವಾ ಆ ಥರ ಏನೂ ಇಲ್ಲ. ರಿಯಾಲಿಟಿ ಆಗಿ ಹೇಗಿರ್ತಾರೆ ರಿಯಲ್ ಲೈಫಲ್ಲಿ ಎಲ್ಲರೂ ಮಲೆನಾಡು ಹುಡುಗಿರು ಅದೇ ಥರ. ಈಗೆಲ್ಲ ಆದರೆ ಆ ಥರ ಲಂಗ ಬ್ಲೌಸ್ ಎಲ್ಲ ಹಾಕೊಳ್ಳಲ್ಲ, ಬಟ್ ಸ್ಟಿಲ್ ಅವಾಗೆಲ್ಲ ಇದು 90s ಕತೆ ಅಲ್ವಾ? 2002 ಕಾಲಘಟ್ಟದ ಸಿನಿಮಾ ಇದು. ಹಾಗಾಗಿ ಇಡೀ ಸಿನಿಮಾ ಡ್ರೆಸ್ಸು ಕಾಸ್ಟ್ಯೂಮು ಇನ್ನೊಂದು ಕೂಡ ಈಗ ನನ್ನ ಹೇರ್ ಸ್ಟೈಲ್ ನೋಡಿರ್ಬೋದು. ನಂದು 20 ವರ್ಷ ಬೆಳಗ್ಗೆ ನೀವು ಇದ್ರೇನು ಗೆಟಪ್ ಇದ್ದಾಗ, ನಮ್ದು 20 ವರ್ಷದ ಕಾಲಘಟ್ಟದ ಸಿನಿಮಾ ಇದು. ಹಾಗಾಗಿ ಆ ಥರ ಇದೆ. ಆಲ್ ದಿ ಬೆಸ್ಟ್ ಇಬ್ಬರಿಗೂ, ಒಳ್ಳೇದಾಗಲಿ. ಟ್ರೈಲರನ್ನು ಆದಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್.